ವೀಕ್ಷಕರೇ ನಮಸ್ಕಾರ. ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ. ಆತ್ಮೀಯರೇ, ಮಹಾಲಕ್ಷ್ಮಿ ದೇವಿ ಸಂಪತ್ತು ಹಾಗೂ ಸಮೃದ್ಧಿಯ ದೇವತೆ. ಮನೆಯಲ್ಲಿ ಸುಖ ಶಾಂತಿ ನೆಲೆಸಬೇಕಾದಲ್ಲಿ ಐಶ್ವರ್ಯ ಬಹಳ ಮುಖ್ಯವಾಗಿರುತ್ತದೆ. ಮಹಾಲಕ್ಷ್ಮಿ ದೇವಿ ನೆಲೆಸಿರುವಂತಹ ಸ್ಥಳಗಳಲ್ಲಿ ಧನ ಕನಕಾದಿಗಳು, ಧಾನ್ಯಗಳು ಹಾಗೂ ಆರೋಗ್ಯ ಭಾಗ್ಯ ತುಂಬಿ ತುಳುಕುತ್ತದೆ. ಹೀಗಾಗಿ ಮಹಾಲಕ್ಷ್ಮಿ ದೇವಿ ಸದಾಕಾಲ ನಮ್ಮ ಮನೆಯಲ್ಲಿಯೇ ನೆಲೆಸಲಿ ಎನ್ನುವುದು ನಮ್ಮೆಲ್ಲರ ಬಯಕೆಯಾಗಿರುತ್ತದೆ. ಸರಳ ಹಾಗೂ ನಿಷ್ಠೆಯಿಂದ ಕೂಡಿರುವ ಭಕ್ತಿಗೆ ಮಹಾಲಕ್ಷ್ಮಿ ದೇವಿ ಶೀಘ್ರವೇ ಒಲಿದು ವರವನ್ನು ಪ್ರದಾನಿಸುತ್ತಾರೆ. ಶ್ರಾವಣ ಮಾಸದಲ್ಲಿ ವರಮಹಾಲಕ್ಷ್ಮಿ ಹಬ್ಬದಂದು ಮಹಾಲಕ್ಷ್ಮಿ ದೇವಿಗೆ ವ್ರತವನ್ನು ಮಾಡಿ ದೇವಿಯನ್ನು ಸಂಪ್ರೀತಗೊಳಿಸಿ ಆಕೆಯಿಂದ ಅನುಗ್ರಹವನ್ನು ಪಡೆದುಕೊಳ್ಳಬಹುದು. ನಮ್ಮ ದೇಶದಾದ್ಯಂತ ಮಹಾಲಕ್ಷ್ಮಿ ದೇವಿಯನ್ನು ಹಲವು ರೂಪ ಹಾಗೂ ಅವತಾರಗಳಲ್ಲಿ ಪೂಜಿಸಲಾಗುತ್ತದೆ. ವರಮಹಾಲಕ್ಷ್ಮಿ ಹಬ್ಬ ಸಮೀಪಿಸುತ್ತಿರುವಂತಹ ಈ ಶುಭ ಸಂದರ್ಭದಲ್ಲಿ ಪ್ರಭಾವಶಾಲಿಯಾಗಿರುವ ಹಾಗೂ ಬೇಡಿ ಬರುವ ಭಕ್ತಾದಿಗಳ ಎಲ್ಲ ದುರಾದೃಷ್ಟ ಹಾಗೂ ದಾರಿದ್ರ್ಯವನ್ನೆಲ್ಲ ದೂರ ಮಾಡುವಂತಹ ನಮ್ಮ ಭಾರತ ದೇಶದ 5 ಪ್ರಸಿದ್ಧ ಲಕ್ಷ್ಮೀ ದೇಗುಲಗಳ ಕುರಿತು ಮಾಹಿತಿಯನ್ನು ನಮ್ಮ ಈ ಸಂಚಿಕೆಯ ಮೂಲಕ ಬಿತ್ತರಿಸುತ್ತಲಿದ್ದೇವೆ. ಭಾರತದ 5 ಪ್ರಸಿದ್ಧ ಮಹಾಲಕ್ಷ್ಮಿ ದೇಗುಲಗಳು. ಕೊಲ್ಲಾಪುರ ಮಹಾಲಕ್ಷ್ಮಿ ದೇವಿ. ಕೊಲ್ಲಾಪುರವು ಮಹಾರಾಷ್ಟ್ರ ರಾಜ್ಯದ ಪ್ರಾಚೀನ ನಗರ. ಮಹಾಲಕ್ಷ್ಮಿ ದೇವಿಯ ವಿಶೇಷ ವರವನ್ನು ಪಡೆದ ನಗರವಿದು. ಕೊಲ್ಲಾಪುರವು ಭಾರತದ 18 ಶಕ್ತಿಪೀಠಗಳಲ್ಲಿ ಒಂದೆನಿಸಿಕೊಳ್ಳುತ್ತದೆ. ಕೊಲ್ಲಾಪುರ ನಗರದ ಹೃದಯ ಭಾಗದಲ್ಲಿ ಸುಪ್ರಸಿದ್ಧ ಮಹಾಲಕ್ಷ್ಮಿ ದೇಗುಲ ಸ್ಥಿತವಿದೆ. ಕೊಲ್ಲಾಪುರ ಹಿಂದೆ ಕರವೀರಪುರ ಎಂದು ಕರೆಸಿಕೊಳ್ಳುತ್ತಿತ್ತು. ಹಾಗಾಗಿಯೇ ಕೊಲ್ಲಾಪುರದ ಮಹಾಲಕ್ಷ್ಮಿ ದೇವಿ ಕರವೀರವಾಸಿನಿ ಎಂದೂ ಸಹ ಕರೆಸಿಕೊಳ್ಳುತ್ತಾರೆ. ಪುರಾಣ ಕಥೆಯ ಪ್ರಕಾರ ಒಮ್ಮೆ ಲೋಕ ಕಲ್ಯಾಣಾರ್ಥವಾಗಿ ಭೃಗು ಮಹರ್ಷಿಗಳು ಗಂಗಾ ತೀರದಲ್ಲಿ ಯಾಗ ಯಜ್ಞಗಳನ್ನು ಮಾಡಲಿಚ್ಛಿಸುತ್ತಾರೆ. ಈ ವೇಳೆ ಲೋಕ ಸಂಚಾರವನ್ನು ಮಾಡುತ್ತಾ ನಾರದ ಮಹರ್ಷಿಗಳು ಅಲ್ಲಿಗೆ ಆಗಮಿಸಿ ಯಜ್ಞದ ಫಲವನ್ನು ಭೃಗು ಮಹರ್ಷಿಗಳು ಯಾರಿಗೆ ನೀಡುತ್ತಾರೆಂದು ಕೇಳುತ್ತಾರೆ. ಆ ಸಂದರ್ಭದಲ್ಲಿ ತ್ರಿಮೂರ್ತಿಗಳಲ್ಲಿ ಯಾರು ಸಮರ್ಥರೆಂದು ಪರೀಕ್ಷಿಸಲು ಭೃಗು ಮಹರ್ಷಿಗಳು ಆಶಿಸುತ್ತಾರೆ. ಮೊದಲು ಭೃಗು ಮಹರ್ಷಿಗಳು ಬ್ರಹ್ಮಲೋಕಕ್ಕೆ ತೆರಳುತ್ತಾರೆ. ಆಗ ಬ್ರಹ್ಮ ಹಾಗೂ ಸರಸ್ವತಿ ವೇದಗಳ ಬಗ್ಗೆ ಚರ್ಚಿಸುತ್ತಿರುತ್ತಾರೆ. ಈ ಕಾರಣಕ್ಕೆ ಕೋಪಗೊಂಡ ಭೃಗು ಮಹರ್ಷಿಗಳು ಬ್ರಹ್ಮದೇವರಿಗೆ ಭೂಲೋಕದಲ್ಲಿ ದೇವಸ್ಥಾನಗಳೇ ಇಲ್ಲದಂತಾಗಲಿ ಎಂದು ಶಾಪವನ್ನು ನೀಡುತ್ತಾರೆ. ನಂತರ ಭೃಗು ಮಹರ್ಷಿಗಳು ಕೈಲಾಸಕ್ಕೆ ತೆರಳುತ್ತಾರೆ. ಆಗ ಶಿವಪಾರ್ವತಿಯರು ಏಕಾಂತದಲ್ಲಿರುತ್ತಾರೆ. ಭೃಗು ಮಹರ್ಷಿಗಳ ಕಡೆ ಅವರು ಗಮನ ಕೊಡುವುದಿಲ್ಲ. ಇದರಿಂದಲೂ ಕೋಪಗೊಂಡ ಭೃಗು ಮಹರ್ಷಿಗಳು ಭೂಲೋಕದಲ್ಲಿ ಶಿವಪರಮಾತ್ಮರನ್ನು ಯಾರೂ ಸಹ ವಿಗ್ರಹ ರೂಪದಲ್ಲಿ ಪೂಜಿಸದೆ ಲಿಂಗರೂಪದಲ್ಲಿಯೇ ಪೂಜಿಸಲಿ ಎಂದು ಶಾಪವನ್ನು ನೀಡುತ್ತಾರೆ. ತದನಂತರ ಭೃಗು ಮಹರ್ಷಿಗಳು ವೈಕುಂಠಕ್ಕೆ ತೆರಳುತ್ತಾರೆ. ಆಗ ಮಹಾವಿಷ್ಣು ದೇವರು ಆದಿಶೇಷನ ಮೇಲೆ ಮಲಗಿಕೊಂಡು ವಿಶ್ರಾಂತಿಯನ್ನು ಪಡೆಯುತ್ತಿರುತ್ತಾರೆ. ಅವರೂ ಸಹ ಭೃಗು ಮಹರ್ಷಿಯ ಆಗಮನವನ್ನು ಗಮನಿಸುವುದಿಲ್ಲ. ಇದರಿಂದ ಕೋಪಗೊಂಡ ಭೃಗು ಮಹರ್ಷಿಗಳು ಮಹಾವಿಷ್ಣುವಿನ ವಕ್ಷಸ್ಥಳಕ್ಕೆ ಒದೆಯುತ್ತಾರೆ. ತಕ್ಷಣವೇ ಎಚ್ಚರಗೊಂಡ ಮಹಾವಿಷ್ಣು ದೇವರು ಕೋಪಗೊಳ್ಳದೆಯೇ ನಿಮ್ಮ ಕಾಲಿಗೆ ಪೆಟ್ಟಾಗಿರಬಹುದು ಅಲ್ಲವೇ ಎಂದು ಭೃಗು ಮಹರ್ಷಿಯ ಕಾಲನ್ನು ಒತ್ತುತ್ತಾರೆ. ಮಹಾವಿಷ್ಣು ದೇವರ ಸತ್ಕಾರದಿಂದ ಸಮಾಧಾನಗೊಂಡ ಭೃಗು ಮಹರ್ಷಿಗಳು ಯಜ್ಞದ ಫಲವನ್ನು ಮಹಾವಿಷ್ಣು ದೇವರಿಗೆ ನೀಡುತ್ತಾರೆ. ಮಹಾವಿಷ್ಣು ದೇವರ ವಕ್ಷಸ್ಥಳ ನಿವಾಸಿನಿಯಾದಂತಹ ಮಹಾಲಕ್ಷ್ಮಿ ದೇವಿಗೆ ಭೃಗು ಮಹರ್ಷಿಗಳು ಮಹಾವಿಷ್ಣು ದೇವರ ಎದೆಗೆ ಒದ್ದದ್ದರಿಂದಲೇ ಎಲ್ಲಿಲ್ಲದ ಕೋಪ ಬಂದು ಬಿಡುತ್ತದೆ. ಆದರೂ ಮಹಾವಿಷ್ಣು ದೇವರು ಭೃಗು ಮಹರ್ಷಿಯ ಮೇಲೆ ಸಿಟ್ಟು ಮಾಡಿಕೊಳ್ಳದ ಕಾರಣ ಅವಮಾನಿತಳಾದಂತಹ ಮಹಾಲಕ್ಷ್ಮಿ ದೇವಿ ವೈಕುಂಠವನ್ನು ತೊರೆದು ಭೂಲೋಕದಲ್ಲಿ ನೆಲೆ ನಿಲ್ಲಲು ನಿರ್ಧಾರ ಮಾಡುತ್ತಾರೆ. ಆ ಸಂದರ್ಭದಲ್ಲಿ ಮಹಾಲಕ್ಷ್ಮಿ ದೇವಿ ಭೂಮಿಯಲ್ಲಿ ನೆಲೆಸಿದ ಸ್ಥಳವೇ ಕೊಲ್ಲಾಪುರ. ಕೊಲ್ಲಾಪುರಕ್ಕೆ ಬಂದ ನಂತರ ಮಹಾಲಕ್ಷ್ಮಿ ದೇವಿ ಜನರಿಗೆ ತೊಂದರೆ ಕೊಡುತ್ತಿದ್ದ ಕೊಲ್ಲಾಸುರ ಎಂಬ ರಾಕ್ಷಸನನ್ನು ಸಂಹರಿಸುತ್ತಾರೆ. ಕೊಲ್ಲಾ ಎಂಬ ಅಸುರ ಸಂಹಾರವಾದ ಸ್ಥಳವೇ ಕೊಲ್ಲಾಪುರ ಎಂಬ ಹೆಸರನ್ನು ಪಡೆದುಕೊಳ್ಳುತ್ತದೆ. ಕೊಲ್ಲಾಪುರದ ಮಹಾಲಕ್ಷ್ಮಿ ದೇವಿಯನ್ನು ಭಕ್ತಿಯಿಂದ ಭಕ್ತಾದಿಗಳು ಅಂಬಾಬಾಯಿ ಎಂದು ಕರೆಯುತ್ತಾರೆ. ದೇವಿಗೆ ದಿನಕ್ಕೆ 5 ಬಾರಿ ಪೂಜೆ ನೆರವೇರುತ್ತದೆ. ಹುಣ್ಣಿಮೆ ಅಮಾವಾಸ್ಯೆಗಳಂದು ವಿಶೇಷ ಪೂಜೆ ಈ ದೇವಾಲಯದಲ್ಲಿ ನಡೆಯುತ್ತದೆ. ಚಿಕ್ಕ ಗುಡಿಯಾಗಿದ್ದ ಈ ದೇಗುಲವನ್ನು ಕ್ರಿಸ್ತ ಶಕ 600 ರಲ್ಲಿ ಚಾಲುಕ್ಯರ ರಾಜ ಕರ್ಣದೇವ ಎನ್ನುವವರು
ಪಿರಮಿಡ್ ಆಕಾರದಲ್ಲಿ ಮರುನಿರ್ಮಾಣ ಮಾಡಿಸುತ್ತಾರೆ. ಕೊಲ್ಲಾಪುರದ ಮಹಾಲಕ್ಷ್ಮಿ ವಿಗ್ರಹವು ಬರೋಬ್ಬರಿ 5,000 to 6,000 ವರ್ಷಗಳಷ್ಟು ಪುರಾತನವಾದದ್ದೆಂದು ಪರಿಗಣಿಸಲಾಗುತ್ತದೆ. ಮಹಾಲಕ್ಷ್ಮಿ ದೇವಿಯ ಕಪ್ಪು ಶಿಲೆಯ ವಿಗ್ರಹ ಬರೋಬ್ಬರಿ 40 kg ಭಾರವಿದ್ದು 3 feet ಎತ್ತರವಿದೆ. ಚತುರ್ಭುಜೆಯಾದ ಮಹಾಲಕ್ಷ್ಮಿ ದೇವಿಯ ಮುಖದಲ್ಲಿರುವ ಕಳೆಯನ್ನು ವರ್ಣಿಸಲು ಪದಗಳೇ ಸಾಲದಾಗುತ್ತದೆ. ಸಾಮಾನ್ಯವಾಗಿ ದೇವರ ವಿಗ್ರಹಗಳು ಗರ್ಭಗುಡಿಯಲ್ಲಿ ಪೂರ್ವಾಭಿಮುಖವಾಗಿ ಅಥವಾ ಉತ್ತರಾಭಿಮುಖವಾಗಿರುತ್ತವೆ. ಆದರೆ ಕೊಲ್ಲಾಪುರದಲ್ಲಿ ಮಹಾಲಕ್ಷ್ಮಿ ದೇವಿಯು ಪಶ್ಚಿಮಾಭಿಮುಖವಾಗಿ ನೆಲೆ ನಿಂತಿದ್ದಾರೆ. ಗರ್ಭಗುಡಿಯ ಪಶ್ಚಿಮದ ಗೋಡೆಯ ಮೇಲೆ ಚಿಕ್ಕ ಕಿಟಕಿಯೊಂದಿದ್ದು ಅದರ ಮೂಲಕ ಪ್ರತಿ ವರ್ಷ 3 ದಿನಗಳ ಕಾಲ ಸೂರ್ಯಾಸ್ತಮಾನದ ವೇಳೆ ಸೂರ್ಯನ ಬೆಳಕು ದೇವಿಯ ವಿಗ್ರಹದ ಮುಖದ ಮೇಲೆ ಬೀಳುತ್ತದೆ. ಈ ಸಂದರ್ಭವನ್ನು ಸಾಕ್ಷಾತ್ ಸೂರ್ಯದೇವರೇ ಮಹಾಲಕ್ಷ್ಮಿ ದೇವಿಯ ಪೂಜೆಯನ್ನು ಸಲ್ಲಿಸಲು ಆಗಮಿಸುವುದು ಎಂದು ಹೇಳಲಾಗುತ್ತದೆ. ಕೊಲ್ಲಾಪುರದ ಮಹಾಲಕ್ಷ್ಮಿ ದೇವಿಯನ್ನು ಭಕ್ತಿಯಿಂದ ಪ್ರಾರ್ಥನೆ ಮಾಡಿದರೆ ದೇವಿಯು ಭಕ್ತಾದಿಗಳಿಗೆ ಸಂಪತ್ತು, ಆರೋಗ್ಯ, ಸಮೃದ್ಧಿಯನ್ನು ನೀಡಿ ಸಕಲ ಸಮಸ್ಯೆಗಳಿಂದ ಪರಿಹಾರವನ್ನು ಒದಗಿಸುತ್ತಾರೆ. ಹಾಗಾಗಿಯೇ ದೇಶ ವಿದೇಶಗಳಿಂದಲೂ ಲಕ್ಷಾಂತರ ಭಕ್ತಾದಿಗಳು ಕೊಲ್ಲಾಪುರಕ್ಕೆ ಆಗಮಿಸಿ ದೇವಿಯ ಕೃಪಾಶೀರ್ವಾದವನ್ನು ಪಡೆದು ಪುನೀತರಾಗುತ್ತಾರೆ. ಗೊರವನಹಳ್ಳಿಯ ಮಹಾಲಕ್ಷ್ಮಿ ದೇವಸ್ಥಾನ, ತುಮಕೂರು ಜಿಲ್ಲೆ, ಕರ್ನಾಟಕ ರಾಜ್ಯ. ಗೊರವನಹಳ್ಳಿ ಪುಣ್ಯಕ್ಷೇತ್ರವು ತುಮಕೂರು ಜಿಲ್ಲೆಯ ಕೊರಟಗೆರೆ ತಾಲೂಕಿನಲ್ಲಿದೆ. ಈ ಕ್ಷೇತ್ರ ಮಹಾಲಕ್ಷ್ಮಿ ದೇವಿಯ ಆಲಯದಿಂದಾಗಿಯೇ ದೇಶ ವಿದೇಶಗಳಲ್ಲಿಯೂ ಸಹ ಜನಜನಿತವಾಗಿದೆ. ಗೊರವನಹಳ್ಳಿಯ ಮಹಾಲಕ್ಷ್ಮಿ ದೇವಸ್ಥಾನವನ್ನು ಕರ್ನಾಟಕದ ಕೊಲ್ಲಾಪುರ ಎಂದೇ ಕರೆಯಲಾಗುತ್ತದೆ. ಇಲ್ಲಿ ಶಿಲಾರೂಪದಲ್ಲಿ ನೆಲೆಗೊಂಡಿರುವ ಮಹಾಲಕ್ಷ್ಮಿ ದೇವಿ ಸಾವಿರಾರು ಭಕ್ತಾದಿಗಳ ಆರಾಧ್ಯ ದೇವತೆ. ಅಮ್ಮ ತಾಯಿ, ನನ್ನನ್ನು ಸಂಕಟಗಳಿಂದ ದೂರ ಮಾಡು ಎಂದು ಭಕ್ತಿಯಿಂದ ಬೇಡಿಕೊಂಡರೆ ಸಾಕು, ಗೊರವನಹಳ್ಳಿಯ ಮಹಾಲಕ್ಷ್ಮಿ ದೇವಿ ತನ್ನ ಭಕ್ತಾದಿಗಳನ್ನು ಎಂತಹ ಸಂಕಷ್ಟವೇ ಇರಲಿ ಅದರಿಂದ ಬಗೆಹರಿಸುತ್ತಾರೆ. ಆರೋಗ್ಯ ಭಾಗ್ಯ, ಸಂತಾನ ಭಾಗ್ಯ, ಕಲ್ಯಾಣ ಯೋಗ ಎಲ್ಲಕ್ಕಿಂತ ಮಿಗಿಲಾಗಿ ಧನಕನಕಾದಿಗಳನ್ನೆಲ್ಲ ಇಲ್ಲಿನ ಲಕ್ಷ್ಮಿ ಯಥೇಚ್ಛವಾಗಿ ತನ್ನ ಭಕ್ತಾದಿಗಳಿಗೆ ಕರುಣಿಸುತ್ತಾರೆ. ಹೀಗಾಗಿಯೇ ಗೊರವನಹಳ್ಳಿಗೆ ಭಕ್ತರ ಸಾಗರವೇ ಹರಿದು ಬರುತ್ತದೆ. ಗೊರವನಹಳ್ಳಿಯಲ್ಲಿ ಪೂಜಿಸಲಾಗುತ್ತಿರುವ ದೇವಿಯವರ ವಿಗ್ರಹವು ಸ್ವಯಂಭುವಾಗಿದೆ. ಗೊರವನಹಳ್ಳಿಯಲ್ಲಿ ಮಹಾಲಕ್ಷ್ಮಿ ದೇವಿ ನೆಲೆಸುವುದರ ಕುರಿತಾಗಿ ಒಂದು ರೋಚಕ ಕಥೆ ಇದೆ. 1900 ಸುಮಾರಿಗೆ ಈ ಗ್ರಾಮದಲ್ಲಿ ಅಬ್ಬಯ್ಯ ಎಂಬ ದನಗಾಯಿ ಹುಡುಗ ವಾಸಿಸುತ್ತಿರುತ್ತಾನೆ. ಅಬ್ಬಯ್ಯ ಎಂದಿನಂತೆ ದನವನ್ನು ಮೇಯಿಸಲು ಕೆರೆಯೊಂದರ ಬಳಿ ತೆರಳಿದಾಗ ಹೆಣ್ಣಿನ ಅಶರೀರವಾಣಿ ಆತನಿಗೆ ಕೇಳಿಸುತ್ತದೆ. ಅಬ್ಬಯ್ಯ, ನಾನು ನಿನ್ನ ಮನೆಗೆ ಬರುತ್ತೇನೆ, ಕರೆದುಕೊಂಡು ಹೋಗು ಎಂದು ಆ ಅಶರೀರವಾಣಿ ತಿಳಿಸುತ್ತದೆ. ಮೊದಲು ಅಬ್ಬಯ್ಯ ಈ ದನಿಯನ್ನು ನಿರ್ಲಕ್ಷಿಸುತ್ತಾನೆ. ಆದರೆ ಪ್ರತಿನಿತ್ಯವೂ ಹೆಣ್ಣಿನ ದನಿ ಕೇಳಿಸುತ್ತಾ ಬಂದಾಗ ಅಬ್ಬಯ್ಯ ತನಗಾದ ಅನುಭವವನ್ನು ತನ್ನ ತಾಯಿಯ ಬಳಿ ತಿಳಿಸುತ್ತಾನೆ. ಇನ್ನೊಮ್ಮೆ ಆ ಅಶರೀರವಾಣಿ ಕೇಳಿಸಿದರೆ ದೆವ್ವವಾದರೆ ಅಲ್ಲಿಯೇ ಇರು, ದೇವರಾದರೆ ಬಾ ಎಂದು ಹೇಳಲು ಅಬ್ಬಯ್ಯನ ತಾಯಿ ಅಬ್ಬಯ್ಯನಿಗೆ ಸೂಚಿಸುತ್ತಾರೆ. ಮರುದಿನ ಮತ್ತೆ ಕೆರೆಯ ಬಳಿ ಆತ ತೆರಳಿದಾಗ ಅಶರೀರವಾಣಿ ಕೇಳಿಸಿದಾಗ ತನ್ನ ತಾಯಿಯ ಸೂಚನೆಯಂತೆಯೇ ಅಬ್ಬಯ್ಯ ನುಡಿಯುತ್ತಾನೆ. ತಕ್ಷಣವೇ ಕೆರೆಯ ಮಧ್ಯದಿಂದ ಶಂಖ, ಚಕ್ರ, ನಾಮ, ಪದ್ಮದಿಂದ ಕೂಡಿರುವ ಮಹಾಲಕ್ಷ್ಮಿ ದೇವಿಯ ಮುದ್ದಾದ ವಿಗ್ರಹ ತೇಲಿ ಬರುತ್ತದೆ. ಅಬ್ಬಯ್ಯ ಅದನ್ನೇ ತಂದು ತನ್ನ ಮನೆಯಲ್ಲಿ ಪ್ರತಿಷ್ಠಾಪಿಸುತ್ತಾನೆ. ತಕ್ಷಣವೇ ಆತನ ಮನೆಯಲ್ಲಿ ಕಷ್ಟಗಳೆಲ್ಲ ಕರಗಿ ಅದೃಷ್ಟ ಅಷ್ಟೈಶ್ವರ್ಯಗಳು ತುಂಬಿ ತುಳುಕುತ್ತವೆ. ಅಬ್ಬಯ್ಯನ ಮರಣಾನಂತರ ಅಬ್ಬಯ್ಯನವರ ಕುಟುಂಬಸ್ಥರಾದಂತಹ ತೋಟದಪ್ಪ ಎನ್ನುವರು ಊರ ಮಧ್ಯೆಯೇ ಗುಡಿಯನ್ನು ನಿರ್ಮಿಸಿ ದೇವಿಯನ್ನು ಅಲ್ಲಿ ಪ್ರತಿಷ್ಠಾಪಿಸಿ ಪೂಜಿಸತೊಡಗುತ್ತಾರೆ. ಆದರೆ ನಂತರದ ದಿನಗಳಲ್ಲಿ ದೇವಿಯ ಪೂಜೆ ನಿಂತು ಹೋಗಿ ದೇಗುಲ ನಿರ್ಲಕ್ಷ್ಯಕ್ಕೆ ಒಳಗಾಗುತ್ತದೆ. ಸುಮಾರು 1925 ಸುಮಾರಿಗೆ ಗ್ರಾಮದ ಶಾನುಭೋಗರ ಪತ್ನಿ ಕಮಲಮ್ಮ ಎನ್ನುವರು ದೇಗುಲದಲ್ಲಿ ಪೂಜೆ ಪುನಸ್ಕಾರಗಳನ್ನು ಪುನರಾರಂಭಿಸಿ ದೇಗುಲವನ್ನು ಜೀರ್ಣೋದ್ಧಾರ ಮಾಡಿಸುತ್ತಾರೆ. ನಂತರದ ದಿನಗಳಲ್ಲಿ ಗೊರವನಹಳ್ಳಿಯ ಲಕ್ಷ್ಮೀ ದೇವಿಯ ಖ್ಯಾತಿ ರಾಜ್ಯದೆಲ್ಲೆಡೆಯೂ ಪಸರಿಸುತ್ತದೆ. ತಾಯಿ ಕಮಲಮ್ಮನವರು ಇರುವ ತನಕವೂ ಭಕ್ತಾದಿಗಳು ದೇವಿಯ ಸ್ವರೂಪ ಎಂತಲೇ ಭಾವಿಸಿ ಅವರ ಆಶೀರ್ವಾದವನ್ನೂ ಸಹ ಪಡೆದುಕೊಳ್ಳುತ್ತಲಿದ್ದರು. ಬೇಡಿ ಬಂದ ಲಕ್ಷಾಂತರ ಮಂದಿ ಭಕ್ತಾದಿಗಳನ್ನು ಉದ್ಧರಿಸುವ ಮೂಲಕ ಇಂದು ನಮ್ಮ ಗೊರವನಹಳ್ಳಿ ಮಹಾಲಕ್ಷ್ಮಿ ದೇವಿ ಎಲ್ಲರ ಮನೆ ಮಾತಾಗಿದ್ದಾರೆ. ಗೊರವನಹಳ್ಳಿಯು ಬೆಂಗಳೂರಿನಿಂದ ಕೇವಲ 87 kilometers ದೂರದಲ್ಲಿದೆ.
ವೆಲ್ಲೂರು ಶ್ರೀಪುರಂ ಮಹಾಲಕ್ಷ್ಮಿ ಸುವರ್ಣ ಮಂದಿರ, ತಮಿಳುನಾಡು ರಾಜ್ಯ. ತಮಿಳುನಾಡಿನ ವೆಲ್ಲೂರು ಜಿಲ್ಲೆಯ ಶ್ರೀಪುರಂ ಎಂಬಲ್ಲಿ ಸುಮಾರು 100 ಎಕರೆ ವಿಸ್ತಾರವಾದ ಪ್ರದೇಶದಲ್ಲಿ ಲಕ್ಷ್ಮೀ ನಾರಾಯಣಿ ಗೋಲ್ಡನ್ ಟೆಂಪಲ್ ಅಥವಾ ಸುವರ್ಣ ಮಂದಿರ ಸ್ಥಿತವಿದೆ. ಈ ಗೋಲ್ಡನ್ ಟೆಂಪಲ್ನ ವಿಶೇಷತೆ ಎಂದರೆ ಈ ದೇಗುಲವನ್ನು ನಿರ್ಮಿಸಲು ಬರೋಬ್ಬರಿ 1500 ಕೆಜಿಯಷ್ಟು ಚಿನ್ನವನ್ನು ಬಳಸಲಾಗಿದೆ. ಅಂದರೆ 1500 ಕೆಜಿ ಶುದ್ಧ ಚಿನ್ನದ ಸರಳುಗಳನ್ನು ಚಿನ್ನದ ಹಾಳೆಯನ್ನಾಗಿ ಪರಿವರ್ತನೆ ಮಾಡಿ ತಾಮ್ರದ ತಟ್ಟೆಗಳ ಮೇಲೆ ಜೋಡಿಸುವ ಮೂಲಕ ಈ ದೇಗುಲವನ್ನು ನಿರ್ಮಿಸಲಾಗಿದೆ. ಪಂಜಾಬ್ನ ಅಮೃತಸರದ ಗೋಲ್ಡನ್ ಟೆಂಪಲ್ನ ಗುಮ್ಮಟವನ್ನು ತಯಾರು ಮಾಡಲು ಬಳಸಲಾಗಿರುವ ಚಿನ್ನಕ್ಕಿಂತಲೂ ಹೆಚ್ಚಿನ ಪ್ರಮಾಣದ ಚಿನ್ನವನ್ನು ಇಲ್ಲಿ ಬಳಸಲಾಗಿದೆ. ಜಗತ್ತಿನಲ್ಲಿ ಇಷ್ಟೊಂದು ಚಿನ್ನವನ್ನು ಬಳಸಿರುವ ಏಕೈಕ ದೇಗುಲ ಇದೆನಿಸಿಕೊಳ್ಳುತ್ತದೆ. ದಕ್ಷಿಣ ಭಾರತದ ಏಕೈಕ ಚಿನ್ನದ ಮಂದಿರ ಎಂಬ ಹೆಗ್ಗಳಿಕೆ ಈ ಸುವರ್ಣ ಮಂದಿರಕ್ಕಿದೆ. ಶ್ರೀಚಕ್ರವನ್ನು ಪ್ರತಿನಿಧಿಸುವ ನಕ್ಷತ್ರಾಕಾರದ ಪಥವನ್ನು ದೇಗುಲ ಹೊಂದಿದೆ. ನಕ್ಷತ್ರಾಕಾರದ ಪಥದಲ್ಲಿ ಕ್ರಮಿಸಿ ಬಂದು ದೇಗುಲವನ್ನು ಪ್ರವೇಶ ಮಾಡಿ ದೇವಿಯ ದರ್ಶನವನ್ನು ಪಡೆದ ಕ್ಷಣ ಸ್ವರ್ಗವೇ ಧರೆಗಿಳಿದ ಅನುಭವ ನಮಗಾಗಿರುತ್ತದೆ. ರಾತ್ರಿಯ ಸಮಯದಲ್ಲಿ ಇಲ್ಲಿ ಭಕ್ತಾದಿಗಳ ಸಂಖ್ಯೆ ಅಧಿಕವಾಗಿರುತ್ತದೆ. ಏಕೆಂದರೆ ಆ ಸಮಯದಲ್ಲಿ ಚಿನ್ನದಿಂದ ಮಾಡಲಾಗಿರುವ ಇಡೀ ದೇಗುಲ ದೀಪದಿಂದ ಪ್ರಕಾಶಿಸಲ್ಪಟ್ಟು ಅತ್ಯದ್ಭುತ ದೃಶ್ಯಕಾವ್ಯವನ್ನೇ ಸೃಷ್ಟಿ ಮಾಡಿರುತ್ತದೆ. ತಿರುಪತಿಯಿಂದ ಕೇವಲ 120 ಕಿಲೋಮೀಟರ್ ದೂರದಲ್ಲಿ ನೆಲೆಸಿರುವಂತಹ ಶ್ರೀಪುರಂನ ಲಕ್ಷ್ಮೀ ನಾರಾಯಣಿ ಸುವರ್ಣ ಮಂದಿರವನ್ನು ತಲುಪಲು ತಿರುಪತಿಯಿಂದ ಸಾಕಷ್ಟು ಬಸ್ಗಳು ದೊರೆಯುತ್ತವೆ. ಮುಂಬೈನ ಮಹಾಲಕ್ಷ್ಮೀ ದೇವಸ್ಥಾನ, ಮಹಾರಾಷ್ಟ್ರ ರಾಜ್ಯ. ಮುಂಬೈನಲ್ಲಿರುವಂತಹ ಮಹಾಲಕ್ಷ್ಮೀ ದೇವಸ್ಥಾನವು ಮಹಾಲಕ್ಷ್ಮೀ ದೇವಿಯವರ ಭಕ್ತಾದಿಗಳಲ್ಲಿಯೇ ಬಹಳ ಜನಪ್ರಿಯವಾದಂತಹ ಕ್ಷೇತ್ರವಾಗಿದೆ. ಇಲ್ಲಿಗೆ ಬರುವ ಪ್ರತಿಯೊಬ್ಬ ಭಕ್ತರ ಇಷ್ಟಾರ್ಥವೂ ಸಹ ನೆರವೇರುತ್ತದೆ ಎಂಬುದು ಭಕ್ತಾದಿಗಳ ಅಚಲ ನಂಬಿಕೆ. ಇತಿಹಾಸದಲ್ಲಿ ಲಭ್ಯವಿರುವ ದಾಖಲೆಗಳ ಪ್ರಕಾರ ಈ ಆಲಯವನ್ನು 1761 1771 ಅವಧಿಯ ನಡುವೆ ನಿರ್ಮಾಣ ಮಾಡಲಾಗಿದೆ. ಈ ದೇಗುಲದಲ್ಲಿ ಮಹಾಲಕ್ಷ್ಮೀ ದೇವಿಯವರ ಜೊತೆ ಕಾಳಿದೇವಿ ಹಾಗೂ ಸರಸ್ವತಿ ದೇವಿಯರು ಸಹ ನೆಲೆಸಿದ್ದಾರೆ. ದೇಗುಲದ ಇತಿಹಾಸ ಬಹಳ ಶ್ರೀಮಂತವಾಗಿದೆ ಮತ್ತು ರೋಚಕವಾಗಿದೆ. ಇತಿಹಾಸದ ಪ್ರಕಾರ ಮುಸ್ಲಿಂ ಮತಾಂಧ ದಾಳಿಕೋರರು ಹಿಂದೂ ದೇಗುಲಗಳ ಮೇಲೆ ದಾಳಿಯನ್ನು ನಡೆಸುತ್ತಿರುವ ಕಾಲದಲ್ಲಿ ದಾಳಿಯಿಂದ ವಿಗ್ರಹಗಳನ್ನು ರಕ್ಷಿಸಲೆಂದು ಹಿಂದೂಗಳೆಲ್ಲ 3 ದೇವಿಯರಾದಂತಹ ಮಹಾಲಕ್ಷ್ಮೀ ದೇವಿ, ಸರಸ್ವತೀ ದೇವಿ ಹಾಗೂ ಮಹಾಕಾಳಿಯರ ವಿಗ್ರಹಗಳನ್ನು ಮುಂಬೈನ ಬಳಿ ಇರುವ ಸಮುದ್ರದಲ್ಲಿ ಮುಳುಗಿಸಿಟ್ಟಿದ್ದರಂತೆ. ನಂತರ ಈ ವಿಗ್ರಹಗಳನ್ನು ಸಮುದ್ರದಿಂದ ಹೊರತೆಗೆದದ್ದು ಶ್ರೀ ರಾಮ್ಜಿ ಶಿವ್ಜಿ ಎಂಬ ಇಂಜಿನಿಯರ್ ಅವರು. ಬ್ರಿಟಿಷರ ಕಾಲದಲ್ಲಿ ಮುಂಬೈನ 7 ದ್ವೀಪಗಳನ್ನು ಒಡ್ಡುಗಳ ಮೂಲಕ ಒಂದಕ್ಕೊಂದು ಜೋಡಿಸಿ ಏಕಭೂಮಿಯನ್ನಾಗಿ ಪರಿವರ್ತನೆ ಮಾಡುವ ಯೋಜನೆಯಾದಂತಹ ಆರ್ನ್ ಬಿ ವೆಲ್ಲಾರ್ಡ್ ನಡೆಯುತ್ತಿದ್ದ ಸಮಯದಲ್ಲಿ ಸಮುದ್ರದ ಮೇಲೆ ನಿರ್ಮಾಣವಾಗುತ್ತಿದ್ದಂತಹ ಗೋಡೆಗಳ ಕೆಲಭಾಗಗಳು ಆಗಾಗ ಕುಸಿದು ಬೀಳುತ್ತಿದ್ದವಂತೆ. ಗೋಡೆಗಳು ಕುಸಿದು ಬೀಳುತ್ತಿದ್ದ ಆ ಸಂದರ್ಭದಲ್ಲಿ ಈ ಯೋಜನೆಯ ಇಂಜಿನಿಯರ್ ಆಗಿದ್ದಂತಹ ರಾಮ್ಜಿ ಶಿವ್ಜಿಯವರು ಇದರಿಂದ ಬೇಸರಗೊಂಡು ಚಿಂತಾಕ್ರಾಂತರಾಗಿದ್ದರಂತೆ. ಅಪಾರ ದೈವ ಭಕ್ತರಾಗಿದ್ದ ಅವರ ಕನಸಿನಲ್ಲಿ ಮಹಾಲಕ್ಷ್ಮೀ ದೇವಿಯು ಆಗಮಿಸಿ ತನ್ನ ವಿಗ್ರಹವನ್ನು ಸಮುದ್ರದಿಂದ ಹೊರತೆಗೆಯುವಂತೆ ಸೂಚನೆ ನೀಡಿದ್ದರಂತೆ. ಮಹಾಲಕ್ಷ್ಮೀ ದೇವಿಯು ಸೂಚನೆ ನೀಡಿದ ಪ್ರದೇಶದಲ್ಲಿ ಅವರು ಹುಡುಕಿಸಿದಾಗ ಮಹಾಲಕ್ಷ್ಮೀ ದೇವಿ, ಸರಸ್ವತೀ ದೇವಿ ಹಾಗೂ ಕಾಳಿ ಮಾತಾರವರ ವಿಗ್ರಹಗಳು ಅವರಿಗೆ ದೊರೆತವಂತೆ. ಆ ತಕ್ಷಣವೇ ದೇಗುಲವೊಂದನ್ನು ನಿರ್ಮಾಣ ಮಾಡಿಸಿ ಅವರು ದೇವರನ್ನು ಅಲ್ಲಿ ಪ್ರತಿಷ್ಠಾಪನೆ ಮಾಡಲು ಅನುವು ಮಾಡಿಕೊಟ್ಟರಂತೆ. ಆ ನಂತರವೇ ಅವರು ಕೆಲಸ ಮಾಡುತ್ತಿದ್ದಂತಹ ಹಾರ್ನ್ ಬಿ ವೆಲ್ಲಾರ್ಡ್ ಯೋಜನೆಯು ಯಾವುದೇ ವಿಘ್ನಗಳಿಲ್ಲದೆ ಪೂರ್ಣಗೊಂಡಿತಂತೆ. ಅಷ್ಟಲಕ್ಷ್ಮೀ ದೇವಸ್ಥಾನ, ಚೆನ್ನೈ, ತಮಿಳುನಾಡು. ಅಷ್ಟಲಕ್ಷ್ಮೀ ದೇವಸ್ಥಾನವು ಚೆನ್ನೈನ ಬೇಸೆಂಟ್ ನಗರದ ಕಡಲ ತೀರದ ಸಮೀಪವೇ ಸ್ಥಿತವಿದೆ. ಮಹಾಲಕ್ಷ್ಮೀ ದೇವಿಯವರ ಅಷ್ಟಾವತಾರಗಳ ದರ್ಶನವನ್ನು ಒಂದೇ ಸ್ಥಳದಲ್ಲಿ ಪಡೆಯಬಹುದಾದಂತಹ ಪುಣ್ಯಕ್ಷೇತ್ರವಿದು. ಈ ಆಲಯದಲ್ಲಿ 8 ಪ್ರತ್ಯೇಕ ಗರ್ಭಗುಡಿಗಳಿದ್ದು ಅವುಗಳಲ್ಲಿ ಅಷ್ಟಲಕ್ಷ್ಮಿಯರಾದಂತಹ ಆದಿಲಕ್ಷ್ಮಿ, ಧಾನ್ಯಲಕ್ಷ್ಮಿ, ಧೈರ್ಯಲಕ್ಷ್ಮಿ, ಗಜಲಕ್ಷ್ಮಿ, ಸಂತಾನಲಕ್ಷ್ಮಿ, ವಿಜಯಲಕ್ಷ್ಮಿ, ಧನಲಕ್ಷ್ಮಿ ಹಾಗೂ ವಿದ್ಯಾಲಕ್ಷ್ಮಿಯರನ್ನು ಪೂಜಿಸಲಾಗುತ್ತದೆ. 9ನೇ ಗರ್ಭಗುಡಿ ಇದ್ದು ಅಲ್ಲಿ ಮಹಾಲಕ್ಷ್ಮೀ ದೇವಿಯವರು ನಾರಾಯಣರ ಸಮೇತರಾಗಿ ನೆಲೆಸಿರುವುದನ್ನು ನಾವೆಲ್ಲರೂ ದರ್ಶನ ಮಾಡಬಹುದಾಗಿದೆ. ಕಂಚಿಮಠದ ಜಯಶೇಖರೇಂದ್ರ ಸ್ವಾಮಿಗಳ ಆಶಯದಂತೆಯೇ ಈ ಆಲಯವನ್ನು 1974 ಇಸವಿಯ ಸುಮಾರಿಗೆ ನಿರ್ಮಾಣ ಮಾಡಲಾಗಿದೆ.
ಈ ದೇಗುಲಕ್ಕೆ ಆಗಮಿಸಿ ಅಷ್ಟಲಕ್ಷ್ಮಿಯರನ್ನು ಯಾರು ಭಯಭಕ್ತಿಯಿಂದ ಪೂಜಿಸುತ್ತಾರೋ ಅವರಿಗೆಲ್ಲ ಅಷ್ಟೈಶ್ವರ್ಯಗಳು ದೊರೆಯುತ್ತದೆ ಎಂದು ಹೇಳಲಾಗುತ್ತದೆ. ಹಾಗಾಗಿಯೇ ದಿನನಿತ್ಯವೂ ಸಾಕಷ್ಟು ಜನ ಭಕ್ತಾದಿಗಳು ಚೆನ್ನೈನ ಅಷ್ಟಲಕ್ಷ್ಮಿ ದೇಗುಲಕ್ಕೆ ಆಗಮಿಸುತ್ತಲೇ ಇರುತ್ತಾರೆ. ಆತ್ಮೀಯ ವೀಕ್ಷಕರೇ, ನಮ್ಮ ಭಾರತ ದೇಶದಲ್ಲಿರುವಂತಹ 5 ಪ್ರಸಿದ್ಧ ಮಹಾಲಕ್ಷ್ಮಿ ದೇವಿಯವರ ಆಲಯಗಳ ಕುರಿತಾಗಿ ಸಮಗ್ರ ಮಾಹಿತಿಯನ್ನು ತಿಳಿದುಕೊಂಡ ನಮಗೆಲ್ಲರಿಗೂ ಮಹಾಲಕ್ಷ್ಮಿ ದೇವಿಯ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ.